ಸೋಂಕು ರಾಜ್ಯದಲ್ಲಿ ಹೆಚ್ಚಾಗ್ತಿದೆ, ಆದಷ್ಟು ಜನರು ಎಚ್ಚರಿಕೆ ವಹಿಸಿ ಅಂತ ಸರ್ಕಾರ ಕೂಗಿ ಕೂಗಿ ಹೇಳಿದ್ರು, ಮನವಿ ಮಾಡಿದ್ರು, ಜನ ಮಾತ್ರ ಬುದ್ಧಿ ಕಲಿತ ಹಾಗೆ ಕಾಣ್ತಿಲ್ಲ. ಅದರಲ್ಲೂ ತಮ್ಮ ಸುತ್ತಮುತ್ತಲೇ ಪ್ರಕರಣಗಳು ಹೆಚ್ಚಿದ್ರು ಜನರು ತಮ್ಮ ಚಾಳಿ ಬಿಡ್ತಿಲ್ಲ. ಇದಕ್ಕೆ ಉತ್ತಮ ಉದಾಹರಣೆ ಈ ವಿಡಿಯೋ. ಕೊರೋನಾ ಸಮಯದಲ್ಲಿ ಸಾವನ್ನಪ್ಪಿರುವ ಜನರ ಅಂತ್ಯಕ್ರಿಯೆಯಲ್ಲಿ ಹೆಚ್ಚಿನ ಜನ ಭಾಗವಹಿಸಬಾರದು. ಭಾಗವಹಿಸಿದ್ರೂ ಸಹ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಾಸ್ಕ್ ಧರಿಸಬೇಕು. ಆದ್ರೆ ಈ ವಿಡಿಯೋದಲ್ಲಿ ಸಾಮಾಜಿಕ ಅಂತರ ಅಂದ್ರೆ ಏನು ಅಂತ ಮಾತ್ರ ಯಾರಿಗೂ ಗೊತ್ತಿಲ್ಲ. ಅಲ್ಲದೆ ಅಂತ್ಯಕ್ರಿಯೆ ಆಗ್ತಿರೋದು ಕೊರೋನಾಯಿಂದ ಸಾವನ್ನಪ್ಪಿರುವ ವ್ಯಕ್ತಿಯದ್ದು ಅಂತ ಆದ್ರೆ ಅವರ ದೇಹ ಕುಟುಂಬದ ಜನರಿಗೆ ಸಿಕ್ಕಿದಾದ್ರೂ ಹೇಗೆ? ಕೊರೋನಾ ರೋಗಿಗಳನ್ನು ಸರ್ಕಾರವೇ ಸುಡುತ್ತಿದೆ. ಆದ್ರೆ ಈ ವಿಡಿಯೋವನ್ನು ಸರಿಯಾಗಿ ಗಮನಿಸಿದ್ರೆ ಇದು ಕೊರೋನಾ ರೋಗಿಯ ಅಂತ್ಯಕ್ರಿಯೆ ಎಂಬುದು ತಿಳಿಯುತ್ತೆ. ಇದು ಹೇಗೆ ಸಾಧ್ಯ? ಈ ವಿಚಾರದಲ್ಲಿ ದಂಧೆ ನಡೆಸ್ತಿದ್ಯಾ ಅನ್ನೋದು ಜನರ ಪ್ರಶ್ನೆ.